ಜೂರಿಚ್ ಕ್ಲಬ್ ವತಿಯಿಂದ ಕರ್ನಲ್ ಪ್ರಶಸ್ತಿಗೆ ಭಾಜನರಾಗಿರುವ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ನಿರಂಜನ್ ಇಷ್ಟಿ ಅವರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಆಳಂದ ರಸ್ತೆಯ ಬಳಿಯ ಜೂರಿಚ್ ಕ್ಲಬ್ನಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಜೂರಿಚ್ ಕ್ಲಬ್ನ ಸ್ವಿಮ್ಮಿಂಗ್ ಪೂಲ್ ಆವರಣದಲ್ಲಿ ಇತ್ತೀಚೆಗೆ ಎನ್ಸಿಸಿ ಬೆಟಾಲಿಯನ್ ಗೌರವಾನ್ವಿತ ಕರ್ನಲ್ ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ ನಿರಂಜನ್ ಇಷ್ಟಿ ಅವರಿಗೆ ಸನ್ಮಾನಿಸಲಾಯಿತು. ಚಪ್ಪಾಳಿಗೆ ಚಪ್ಪಾಳಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ನಿರಂಜನ್ ಇಷ್ಟಿಯವರು ಜೀವನದ ಕೊನೆಯ ಕ್ಷಣದವರೆಗೂ ಪ್ರತಿಯೊಬ್ಬರು ವಿದ್ಯಾರ್ಥಿಗಳೆಂದು ಸದಾ ಹೊಸತನ್ನ ಕಲಿಯುತ್ತಿರಬೇಕು. ಕಲಿಕೆ ಅನ್ನೋದು ನಿರಂತರ, ಅದು ಸದಾ ಹರಿಯುತ್ತಲೇ ಇರುತ್ತದೆ. ಜ್ಞಾನವನ್ನ ಪಡೆದಷ್ಟು ಮನುಷ್ಯನಿಗೆ ಅನೇಕ ಬಗೆಯ ಅನುಭವಗಳಾಗಿ ಜೀವನದ ಮಹತ್ವ ಅರಿವಾಗುತ್ತದೆ ಎಂದರು. ಸೋ ಇದು ಫಸ್ಟ್. ಇನ್ನೊಂದೇನು ನನಗೇನು ಗೊತ್ತಿದ್ದ ಮಟ್ಟಿಗೆ ಏನಂದ್ರೆ, ಸರ್ ಅವರು ಬಹಳ ಮಾರ್ಮಿಕವಾಗಿ ಹೇಳಿದ್ರು. ಯಾರು? ಇಬ್ಬರು ಸರ್ಗಳು ನಮ್ಮ, ದಯಾನಂದ್ ಸರ್ ಅವರು ಮತ್ತು ಸತ್ಯನಾರಾಯಣ ಜಿ ಅವರು. ಯು ಶುಡ್ ಬಿ ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳ್ತೀನಿ. ಅದು ನಾನು ಈಗ ನಾನು ಡೆಫಿನೆಟ್ಲಿ ನಾನು ಎಸ್ ಅಂತ ಹೇಳ್ತೀನಿ. ನಾನು ಒಂದು ಮನುಷ್ಯ, ನಮ್ಮ ಫೀಲ್ಡ್ ಹೆಂಗಿದ್ದೆ ನನಗೆ ಅಷ್ಟು ಜಾಸ್ತಿ ಗೊತ್ತಿರಲಿಲ್ಲ ಬರೀ ಪೇಷಂಟ್ ನೋಡೋದು ಬಿಟ್ಟು. ಬಟ್ ಇಲ್ಲಿ ಬಂದಮೇಲೆ ಲೈಫ್ ಈಸ್ ಸೋ ಡಿಫಿಕಲ್ಟ್ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಇದೆ. ಅದೇ ನಾವು ನೋಡ್ತಾ ಇದ್ದೀವಿ, ಇಂಜಿನಿಯರ್ಗಳು ಎಷ್ಟು ಜನರು ಇದ್ದಾರೆ, 10-15 ಸಾವಿರ ರೂಪಾಯಿ ಸಲುವಾಗಿ ಏನಾದರೂ ಜಾಬ್ ಮಾಡಲಿಕ್ಕೆ ತಯಾರಿದ್ದಾರೆ. ಅಂದರೆ ಇದು ಸಹಿತ ನಮಗೆ ಒಂದು ಒಂದೇ ಫೀಲ್ಡ್ನಲ್ಲಿ ಇದ್ದರೆ ನಮ್ಗೆ ಗೊತ್ತಾಗಲ್ಲ. ಸೊ ಹೀಗಾಗಿರುವಾಗ ಮಲ್ಟಿ ಡಿಸಿಪ್ಲಿನ್ ಇರೋದ್ರಿಂದ ಭಾಳ ಅದು ನಮಗೆ ಕೆಲಸಕ್ಕೆ ಬರುತ್ತೆ. ಏನಂದರೆ ನಾವು ಎಷ್ಟು ಕಲಿತೀವಿ, ನಂದೊಂದು ಒಂದು ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ ಎಲ್ಲರೂ, ನನಗೆ ಅನಿಸಿದ್ದು ಹೇಳ್ತಾ ಇದ್ದೆ ನಾನು. ವಾಟ್ ಐ ಹ್ಯಾವ್ ಲರ್ನ್ಡ್ ಇನ್ ಮೈ ಲೈಫ್, ಕೊನೆಯವರೆಗೂ ಕೊನೆಯ ಉಸಿರಿನವರೆಗೂ ನಾವು ವಿದ್ಯಾರ್ಥಿಗಳಾಗಿರಬೇಕು. ವಿ ಹ್ಯಾವ್ ಟು ಬಿ ಎ ಸ್ಟೂಡೆಂಟ್, ದೆನ್ ಓನ್ಲಿ ವಿಲ್ ಲರ್ನ್. ಯಾಕಂದರೆ ನಾವು ದ ಮೂಮೆಂಟ್ ವಿ ಪ್ರೆಸ್ಯೂಮ್, ನಮಗೇನು ನಮ್ಮ ತಲೆಗೆ ಬಂತು ಏ ನಾನೇ ಬೃಹಸ್ಪತಿ ಅಂತ ಬಂತು, ಕಲೆಯ ತಲೆಗೆ ಬಂದಾಗ ಬಿಡುತ್ತೆ. ಒನ್ಸ್ ವಿ ಬಿಲೀವ್ ದ್ಯಾಟ್ ವಿ ನೋ ಎವ್ರಿಥಿಂಗ್, ವಿಲ್ ನಾಟ್ ಲರ್ನ್ ಎನಿಥಿಂಗ್. ಸೊ ದಿಸ್ ಲೈಫ್, ಈ ಒಂದು ಜೀವನ ಏನಿದೆ, ಇಟ್ಸ್ ಒನ್ ಜರ್ನಿ ಆಫ್ ಲೈಫ್ ಲಾಂಗ್ ಲರ್ನಿಂಗ್. ಇವತ್ತು ಮುಂಜಾನೆ ಒಂದು ಕಲಿತೀವಿ, ಮುಂಜಾನೆ ನಾವು ಎಷ್ಟು ಇರ್ತೀವಿ, ಸಂಜೆ 8-9 ಆ ಟೈಮ್ ಒಳಗೆ ಸ್ವಲ್ಪ ಹುಷಾರಾಗಿರ್ಬೇಕು. ದಿಸ್ ಇಸ್ ಹೌ ವಿ ಶುಡ್ ಗೋ ಅಬೌಟ್, ದಿಸ್ ಇಸ್ ವಾಟ್ ಐ ಫೀಲ್. ಸೊ ಹೀಗಿರುವಾಗ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ನಾನು ಅಲ್ಲಿ ನಾನು ಮಾಸ್ಕೋದಲ್ಲಿ 4.5 ವರ್ಷ ಇದ್ದೆ, 4.5 ವರ್ಷ ಸುಮಾರು ಇದ್ದೆ. ನಾನು ಎಂಥ ಪೀರಿಯಡ್ನಲ್ಲಿ ಹೋಗಿದ್ದೆ ಅಂದರೆ 1988 ಗೊರ್ಬಚೋವ್ ಇದ್ದರು ಅವಳು. ಹೋದಾಗ ಸೋವಿಯತ್ ಸಂಘ, 16 ದೇಶಗಳ ಸಂಘ, ಬರುವಾಗ 16 ದೇಶಗಳು ಬೆರೆಯಿತು. ಅಂಥದ್ದೊಂದು ಐತಿಹಾಸಿಕ, ನಾನು ಆ ಪೀರಿಯಡ್ನಲ್ಲಿ ಐ ವಾಸ್ ದೇರ್ ಇನ್ ಮಾಸ್ಕೋ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪೀರಿಯಡ್. ಯಾಕಂದರೆ ಆ ಪೀರಿಯಡ್ ಯಾಕೆ ಇಂಪಾರ್ಟೆಂಟ್, ನಮಗೂ ಭಾಳ ಇಂಪಾರ್ಟೆಂಟ್ ಇತ್ತು ಆ ಪೀರಿಯಡ್. ನಮ್ಮ ದೇಶಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ, ನಮಗೆಲ್ಲರೂ ಗೊತ್ತಿದೆ. ಬಟ್ ನನಗೆ ಕೇಳಿದ್ರೆ ನಮ್ಮ ಭಾಗದಲ್ಲಿ ವಿ ಗಾಟ್ ಇವನ್ ಲೇಟರ್, ವಿ ಗಾಟ್ ಇಟ್ ಒನ್ September 17th. ನಮ್ಮ ಜನ್ರೇಷನ್ನವ್ರಿಗೆ ಗೊತ್ತಿಲ್ಲ, ಅಲ್ಲಿ ಗೌಡರು ಕೂತವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ರಜಾಕಾರ ನೋಡಿದಾರೆ. ದೇ ಹ್ಯಾವ್ ಸೀನ್ ದ ರೂಲ್ ಆಫ್ ರಜಾಕಾರ್. ನೋಡಿರಲಿ ನೋಡ್ರಿ, ಹಾಂ. ಸೊ ಅವ್ರಿಗೆ ಕೇಳ್ರಿ ಹೇಗಿತ್ತು ಅವಾಗ ಅಂತೇಳಿ. ಸೊ ಎಕನಾಮಿಕ್ ದಟ್ ಲಿಬರೇಷನ್ ವಿ ಗಾಟ್ ಆನ್ 17th September, ಬಿಕಾಸ್ ದ ರೀಸನ್ ಫಾರ್ ದ್ಯಾಟ್ ಈಸ್, ಸರ್ ವಿ ಶೇರ್ ಸಮಥಿಂಗ್ ವಿತ್ ಯು. ಸತ್ಯನಾರಾಯಣ ಸರ್ ನಾನು ಹೇಳ್ತಾ ಇದ್ದೀನಿ, ಅವ್ರ ಜೊತೆಗೆ ನಮಗೊಂದು ಸ್ವಲ್ಪ ಒಂದು ಸಾಮಾನ್ಯತೆ ಇದೆ. ಏನಂದರೆ ಅವರೂ ನಿಜಾಮ್ ಆಳದ ತೆಲಂಗಾಣ, ನಮಗೂ ಆಳದ ಬಡತನ, ಅವ್ರಿಗೂ ಕೊಟ್ಟ ಪಾವರ್ಟಿ ನಮಗೂ ಸಿಕ್ತು. ಸೊ ವಿ ಶೇರ್ ದಟ್ ಪಾವರ್ಟಿ ಆ್ಯಂಡ್ ಬ್ಯಾಕ್ವರ್ಡ್ನೆಸ್ ಟುಗೆದರ್. ದಟ್ ವಾಸ್ ಬಿಕಾಸ್ ಆಫ್ ನಿಜಾಮ್. ಏಕೆಂದರೆ ಒಂದು ನಮ್ಮ ಒಂದು ಗಾದಿ ಮಾತಿದೆ, ಎಲ್ಲರೂ ಹೇಳ್ತಾರೆ, ಎಲ್ಲಿ ರಾಜ ಭಾಳ ಶ್ರೀಮಂತ ಇರ್ತಾನೆ ಅಂದ್ರೆ ಅಲ್ಲಿ ಪ್ರಜೆಗಳು ಬಡವರು ಇರ್ತಾರೆ. ನಿಜಾಮ್ ಅಂತ ಗೊತ್ತದೆ ನೀವು, ಜಗತ್ತಿನಾಗ ಎರಡನೇ ದೊಡ್ಡ ಶ್ರೀಮಂತ, ದೊಡ್ಡ ಶ್ರೀಮಂತ. ಯಾಕೆ ಶ್ರೀಮಂತ ಇದ್ದ, ನಾವು ಬಡ್ಡಿರ್ತೀವಿ. ವಿ ವೇರ್ ಪೂರ್, ದಟ್ಸ್ ವೈ ವಾಸ್ ಸೆಕೆಂಡ್ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ಸೊ ಈ ಬಡತನ ಅಂಬದು ಏನಂತ ಹೇಳಿದ್ರೆ, ನಾನು ನಿಮಗೆ ಯಾಕೆ ನನಗೆ ಇದು ನನಗೆ ಯಾವಾಗಲೂ ನನಗೆ ನನ್ನ
ನನಗೆ ಗೊತ್ತಾಗುತ್ತಂದ್ರೆ ನಾನು ಇದ್ದ ದೇಶ ಸೋವಿಯತ್ ಯೂನಿಯನ್ ಅದು ನಮ್ಮ ದೇಶಕ್ಕೆ ಮಾದರಿಯಾದ ದೇಶ ಇತ್ತು ವಿ ಆಲ್ವೇಸ್ ಲುಕ್ಡ್ ಅಪ್ ಟು ಸೋವಿಯತ್ ಯೂನಿಯನ್ ಫಾರ್ ಅವರ್ ಡೆವಲಪ್ಮೆಂಟ್ ವಿ ಮಾಡೆಲ್ಡ್ ಅವರ್ ಕಂಟ್ರಿ ಅಕಾರ್ಡಿಂಗ್ ಟು ಸೋವಿಯತ್ ಯೂನಿಯನ್ ಆ ದೇಶ ಮುರಿದ ಮೇಲೆ ಗೊತ್ತಾಯ್ತು ನಾವು ಗಲತ್ ಸಿಸ್ಟಮ್ ಫಾಲೋ ಮಾಡ್ತೀವಿ ಅಂತ ಹೇಳಿ ಇದೇ ವೇಳೆ ಮಾತನಾಡಿದ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಅವರು ಡಾಕ್ಟರ್ ನಿರಂಜನ್ ನಿಷ್ಠೆ ಅವರು ಹೇಳಿದಂತೆ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ವಿದ್ಯಾರ್ಥಿಗಳಾಗಿಯೇ ಇರಬೇಕು ಜೀವನದುದ್ದಕ್ಕೂ ಕಲಿಯುವುದು ಸಾಕಷ್ಟು ಇರುವುದರಿಂದ ಕಲಿಕೆ ನಮ್ಮೊಳಗಿನ ಜ್ಞಾನವನ್ನು ಹೆಚ್ಚಿಸುವುದಲ್ಲದೆ ಜೀವಿತಾವಧಿಯವರೆಗೂ ನಿರಂತರ ಕಲಿಕೆ ಮುಂದುವರಿಯುತ್ತಿರಬೇಕೆಂದು ಹೇಳಿದ್ದು ನಿಜಕ್ಕೂ ಸತ್ಯ ಸಂಗತಿಯಾಗಿದೆ ಎಂದರು ಬೆಟಾಲಿಯನ್ ಗೌರವಾನ್ವಿತ ಕರ್ನಲ್ ಪ್ರಶಸ್ತಿಗೆ ಇವತ್ತು ಭಾಜನರಾಗಿದ್ದಾರೆ ಇದು ಭಾಜನರಾಗಿರ್ತಕ್ಕಂಥದ್ದು ಇದು ನಮ್ಮ ಗುಲ್ಬರ್ಗ ಜಿಲ್ಲೆಯ ಸೌಭಾಗ್ಯ ಅಂತ ಹೇಳ್ತೇನೆ ಭಾವಿಸ್ತೀನಿ ನಾನು ಇವತ್ತು ಯಾಕಂತಂದರೆ ಒಂದು ಪ್ರಶಸ್ತಿ ಸುಮ್ಮನೆ ಬರೋದಿಲ್ಲ ಅವರು ಯಾವ ರೀತಿ ಶ್ರಮ ವಹಿಸಿದ್ದಾರೆ ಅವರು ಯಾವ ರೀತಿ ಕರ್ತವ್ಯ ನಿಷ್ಠೆಯಿಂದ ಕೆಲಸವನ್ನು ನೋಡಿಬಿಟ್ಟು ಇವತ್ತು ಈ ಒಂದು ಪ್ರಶಸ್ತಿ ಸಿಕ್ಕಿದ್ದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದಾಯಕ ವಿಚಾರ ಅಂತೇಳಿ ನಾನು ಭಾವಿಸಬೇಕಾಗುತ್ತೆ ಇವತ್ತು ಮೂವರು ವಿಶ್ವವಿದ್ಯಾಲಯದ ಕುಲಪತಿಗಳು ತಮ್ಮ ತಮ್ಮ ವಿಚಾರಗಳನ್ನು ಇವತ್ತು ಇಲ್ಲಿ ಹಂಚಿಕೊಂಡಿದ್ದಾರೆ ಯಾವುದೇ ಒಂದು ಭಾಗ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳಿಬೇಕು ಅಂತಂದರೆ ಆ ಭಾಗದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತೆ ಈಗ ನಮ್ಮ ಅಕ್ಸರ್ ಸರ್ ಅವರು ಪ್ರಾರಂಭದಲ್ಲಿ ಹೇಳಿದ್ರು ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಈಗ ಒಂದು ಕ್ರಾಂತಿಯನ್ನೇ ನಡೀತಾ ಇದೆ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಾಯಕವೇ ಕೈಲಾಸ ಎನ್ನುವಂತೆ ಇವತ್ತು ತಮ್ಮ ಕರ್ತವ್ಯ ನಿಷ್ಠೆಯಿಂದ ಓದಬೇಕು ಅಂದಾಗ ಇವತ್ತು ವಿಶ್ವವಿದ್ಯಾಲಯಗಳು ಕೂಡ ಎಲ್ಲ ರೀತಿಯ ಫೆಸಿಲಿಟೀಸ್ಗಳು ಕೊಟ್ಟಿದ್ದಾರೆ ಇವತ್ತು ಇವತ್ತು ಹಿಂದೆ ಕಂಪೇರ್ ಮಾಡಿದಾಗ ಇತ್ತೀಚಿನ ದಿನಗಳಲ್ಲಿ ಇವತ್ತು ಅನೇಕ ವ್ಯವಸ್ಥೆಗಳು ಕೂಡ ಇವತ್ತು ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಸಿಗ್ತಾ ಇದೆ ಇವತ್ತಿನ ದಿವಸ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇವತ್ತು ಗುಣಮಟ್ಟದ ಶಿಕ್ಷಣ ಜೊತೆಗೆ ಸಂಶೋಧನೆಗಳು ಕೂಡ ಇವತ್ತು ಸಿಗ್ತಾ ಇದೆ ಮೊದಲು ಇಷ್ಟೊಂದು ಹೆಚ್ಚಿನ ಸಂಶೋಧನೆಗಳಿಗೆ ಇರ್ತಾ ಇರಲಿಲ್ಲ ಇವತ್ತಿನ ದಿವಸ ಎಲ್ಲ ಸಂಶೋಧನೆಗಳು ಸಿಗ್ತಾ ಇದ್ದಾವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ವಿಶ್ವವಿದ್ಯಾಲಯಗಳಲ್ಲಿ ಒಂದೊಂದು ಏನು ವಿಭಾಗಗಳಲ್ಲಿ ಕೂಡ ಇವತ್ತು ಪ್ರತಿಯೊಂದು ವಿಭಾಗಗಳಲ್ಲಿಯೂ ಕೂಡ ಪ್ರಗತಿ ಕಾಣ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೂ ಸಮಸ್ಯೆಗಳಿಲ್ಲ ಇವತ್ತಿನ ದಿವಸ ಅವರು ವಿದ್ಯಾರ್ಥಿಗಳಿಗೆ ಏನು ಬೇಕೋ ಆ ರೀತಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಇವತ್ತು ಎಲ್ಲ ವಿಶ್ವವಿದ್ಯಾಲಯಗಳು ಮಾಡ್ತಾ ಇದ್ದಾವೆ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹೇಳಬೇಕು ಅಂತಂದರೆ ಇವತ್ತು ನಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ದಯಾನಂದ್ ಸರ್ ಅವರು ಇಲ್ಲೇ ಓದಿ ಇಲ್ಲೇ ಬೆಳೆದು ಇವತ್ತು ಓದಿದಂಥ ತಮ್ಮ ಸಂಸ್ಥೆಯಲ್ಲೇ ಇವತ್ತು ಕುಲಪತಿಗಳಾಗಿದ್ದಾರೆ ಇದಕ್ಕಿಂತ ದೊಡ್ಡದು ನಮಗೆ ಯಾವುದೂ ಅಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕಂತಂದರೆ ನಮ್ಮ ಒಂದು ಇದು ವಿಚಾರ ಏನು ಅಂತಂದರೆ ಇದು ರೋಲ್ ಆಫ್ ಮಾಡೆಲ್ ಅಂತಂದು ಇದ್ದಂಗೆ ನನ್ನ ಸರ್ ಅವರು ಯಾಕಂದರೆ ಇವತ್ತು ಇಲ್ಲಿ ಬೆಳೆದು ಭಾಳಷ್ಟು ಜನ ನೋಡಿದ್ದೀವಿ ನಾವು ಎಲ್ಲೇ ಬೇರೆ ಬೇರೆ ಕಡೆಯಿಂದ ಇವತ್ತು ವಿ ಸಿಗಳು ಬರ್ತಾ ಇರ್ತಾರೆ ಆದರೆ ಇವತ್ತು ಇಲ್ಲೇ ಓದಿ ಇಲ್ಲೇ ಬೆಳೆದು ಅದೇ ಸಂಸ್ಥೆಯಲ್ಲಿ ವಿ ಸಿ ಆಗಿರೋದು ಭಾಳ ಸಂತೋಷದಾಯಕ ವಿಚಾರ ಮತ್ತು ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಕೆಲಸ ಮಾಡಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅನೇಕ ಫೆಸಿಲಿಟೀಸ್ಗಳು ಮಾಡಿಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂಥ ಶಕ್ತಿ ದೇವರು ಅವರಿಗೆ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸಮಾರಂಭದಲ್ಲಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಗ್ಸರ್ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ್ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ಇದ್ದರು